ಸರ್ ಐ ಟಿ ಕಂಪ್ನಿ ಬಿಟ್ಟಿಲ್ಲ, ಈಗಲೂ ಅಲ್ಲೇ ಇದ್ದೀನಿ. ಹೌದು ಸರ್, ಹೌದು. ಸೊ ಐ ಟಿ ಕಂಪ್ನಿಲೂ ಮಾಡ್ತಾ ಇದ್ದೀವಿ. ಬಟ್ ಏನು ಅಂದರೆ, ಆಗಲೇ ಹೇಳ್ದಂಗೆ ಅದು ಜರ್ನಿ ಇದೆಯಲ್ಲ. ಸೊ ಸ್ಟಾರ್ಟಿಂಗ್ ಕಮಲಮ್ಮನ ಗುಂಡಿಯಿಂದ ಸ್ಟಾರ್ಟ್ ಆಯಿತು. ಸೊ ನಾವು ಟ್ರಾವೆಲ್ ಆಗ್ತಾ ಇದ್ದಂಗೆ ಹತ್ತಿದ್ದಂಗೆ ಅವರು ಅಂಕಲ್ ಹೇಳ್ದಂಗೆ, ಅಂದರೆ ನಮ್ಮ ಮಾನ್ಯ ಶಾಸಕರಾದ ಶ್ರೀನಿವಾಸ್ ಅವರು ಹೇಳಿದ್ರು ಅವ್ರು ದುಡ್ಡಾಗ್ತಾ ಇಲ್ಲ ಅಂತ. ಸೊ ನಾನು ಇವು ಅವರು ನನ್ನ ನೈಬರ್ ಆ್ಯಕ್ಚುಲಿ, ನಾನು ಒಂದು 20 ವರ್ಷದಿಂದ ಅವ್ರ ಮನೇನ ಇವ್ರ ದುಷ್ಯಂತ ನೋಡ್ಕೊಂಬರ್ತಾ ಇದ್ದೀನಿ. ಸೊ ಚಿಕ್ಕ ಹುಡುಗರಿಂದ ನನಗೆ ಟ್ಯಾಲೆಂಟ್ ಇದೆ. ಸೊ ನಾವು ಸಪೋರ್ಟ್ ಮಾಡ್ದಲ್ಲೇ ಇದ್ದರೆ ಇನ್ನು ಬೇರೆಯವ್ರು ಯಾರು ಬರ್ತಾರೆ ಅಂದ್ಬಿಟ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ನಾವು ಇಲ್ಲಿ ತನಕ ಬಂದಿದ್ದೀವಿ. ಸೊ ಈ ಥರ ಮಾಡ್ತಿದ್ದಕ್ಕಾರೆ ಈಗ ಸುನೀಸರು ಜೊತೆಗೆ ಕೈ ಜೋಡಿಸಿದ್ದಾರೆ. ಸೊ ಎರಡು ಸೇರಿಕೊಂಡು ಇವಾಗ ನಡೀತಾ ಇದೆ ಮೂವಿ. ಸೊ ಹೋಪ್ಫುಲಿ ಎವ್ರಿಥಿಂಗ್ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಸರ್, ಏಪ್ರಿಲ್ ಎಂಡು ಇಲ್ಲ ಮೇ ಫಸ್ಟಿಗೆ ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡಿದ್ದೀವಿ. ಸೆಟ್ ಎಲ್ಲ ಈಗ ಏಪ್ರಿಲ್ ಸ್ಟಾರ್ಟಿಂಗಲ್ಲೇ ಸೆಟ್ ಆಗೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಶಿವು ಸರ್ ಎಲ್ಲ ಪ್ಲ್ಯಾನ್ ಕೊಟ್ಟಿದ್ದಾರೆ ಆಲ್ರೆಡಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಶಿವು ಸರು. ಸೊ ಅದ್ರ ಪ್ರಕಾರ ವಿ ಎಫ್ ಎಕ್ಸ್ದು ನಡೀತಾ ಇದೆ ತುಂಬಾ, ಯಾಕೆಂದರೆ ನೋಡಿರ್ಬೋದು ನೀವು ವಿ ಎಫ್ ಎಕ್ಸ್ದು ಕೆಲಸ ಇರ್ಬೋದು, ಶಿವು ಸರ್ದು ಅದು ಪೋಸ್ಟ್ರಲ್ಲಿ ಕಾಣಿಸುತ್ತೆ. ನೀವು ಗಮನಿಸಿದ್ರೆ ಪೋಸ್ಟ್ರಲ್ಲಿ ಇನ್ ಡೀಪ್ ಆಗಿ ನೋಡೋಕೆ ನಿಮಗೆ ಅರ್ಥ ಆಗೋದು ಯಾವ ಥರ ಸೆಟ್ ಬರುತ್ತೆ ಅಂತ. ಸರ್, ಅಂದಾಜು ಇವಾಗ ನಾವು ಮೇಯಿಂದ ಶೂಟ್ ಮಾಡಿದ್ರೆ ನಮಗೆ ಒಂದು 60 ಡೇಸ್ ಸ್ಕೆಡ್ಯೂಲ್ ಹಾಕೊಂಡಿದ್ದೀವಿ. ಸೊ 60 ಡೇಸ್ ಸ್ಕೆಡ್ಯೂಲ್ ಅಂದರೆ ಒಂದು 3 ಮಂತ್ಸ್ ಅನ್ನೋ ಸ್ಪ್ಯಾನ್ ಆಗುತ್ತೆ ಅದು. ಸೊ ಆಫ್ಟರ್ವರ್ಡ್ಸ್ ವಿ ಎಫ್ ಎಕ್ಸ್ ನಾವು ಸಪ್ರೇಟಾಗಿ ಅಂದರೆ ಪ್ಯಾರಲಾಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಮೋಸ್ಟ್ಲಿ ಡಿಸೆಂಬರ್ ಎಂಡ್ ಇಲ್ಲ ಫಸ್ಟ್ ಕ್ವಾರ್ಟರ್ ಆಫ್ 2023 ಅಂತ ಅನ್ಕೋಬೋದು ನಾವು.